ನಮಸ್ಕಾರ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ. ನಾನು ಗೌರೀಶ್ ಶಕಿ. ಸ್ನೇಹಿತರೆ, ಚಿತ್ರರಂಗ ಅಂದಾಗ ಅದರಲ್ಲಿ ಸುಮಾರು ವಿಭಾಗಗಳು ಬರ್ತವೆ. ಅದರಲ್ಲೊಂದು ಅತ್ಯಂತ ಮುಖ್ಯವಾದ ವಿಭಾಗ ಅಂದರೆ ಹಿನ್ನೆಲೆ ಗಾಯನದ್ದು. ಸೊ ಒಬ್ಬ ಹೀರೋಯಿನ್ ತುಂಬ ಚೆಂದ ಕಾಣ್ತಾರೆ ಅಥವಾ ತುಂಬ ಚೆಂದ ಹಾಡ್ತಾರೆ ಅಂದರೆ ಅದರ ಹಿಂದೆ ಒಂದು ಅದ್ಭುತವಾದ ಧ್ವನಿ ಇರುತ್ತೆ. ಹಾಗೆ ಸುಮಾರಷ್ಟು ಹೀರೋಯಿನ್ಗಳಿಗೆ ತಮ್ಮ ಧ್ವನಿ ಕೊಟ್ಟಂತಹ ಕೇವಲ ಚಿತ್ರರಂಗದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಸೊ ಈ ಥರ ಎಲ್ಲ ಪ್ರಕಾರದ ಸಂಗೀತದಲ್ಲೂ ಇನ್ವಾಲ್ವ್ ಮಾಡಿಕೊಂಡಿರುವಂತಹ ಈಗ ಹೊಸದಾಗಿ ಸಂಗೀತ ನಿರ್ದೇಶನ ಮಾಡಲು ಹೊರಟಿರುವಂಥ ಬಗ್ಗೆ ಗಾಯಕಿ ಶಮಿತಾ ಮಲ್ನಾಡ್. ಶಮಿತಾ ಮಲ್ನಾಡ್ ಅವರೊಂದಿಗಿನ ಸಂದರ್ಶನವೇ ಇವತ್ತಿನ ಕಥಾನಾಯಕ. ಬನ್ನಿ ಹಾಗಾದರೆ ವೆಲ್ಕಮ್ ಮಾಡೋಣ ಖ್ಯಾತ ಹಿನ್ನೆಲೆ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡ್ ಅವ್ರನ್ನ. ಶಮಿತಾ ನಮಸ್ಕಾರ ಮತ್ತು ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಎಸ್, ಡಾಕ್ಟರ್ ಡೆಂಟಿಸ್ಟ್ ಡೆಂಟಿಸ್ಟ್ ನಿಮ್ಮ ಹಲ್ಲುಗಳು ತುಂಬ ಚೆಂದ ಇದೆ. ಬಹುಶಃ ಫಸ್ಟ್ ನೀವು ನಿಮ್ಮನ್ನ ನೀವೇ ಸರ್ಜರಿ ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ಅದು ದೈವದತ್ತ. ದೈವದತ್ತ, ಓಕೆ. ಮತ್ತೆ ಯಾಕೆ ನೀವು ಡೆಂಟಿಸ್ಟ್ ಬಿಟ್ಬಿಟ್ರೆ? ಅಲ್ಲ, ಎಂತ ಪೇಷಂಟ್ಗಳು ಪಾಪ ಕಳ್ಕೊಂಡ್ರಲ್ಲ. ಇಲ್ಲ, ಬಿಟ್ಟಿಲ್ಲ ಬಿಟ್ಟಿಲ್ಲ. ಡೆಂಟಿಸ್ಟ್ ಇದೆ, ಈಗಲೂ ಕ್ಲಿನಿಕ್ ಇದೆ, ಕ್ಲಿನಿಕ್ ಹೋಗ್ತೀನಿ. ಆ ಒಂದು ಏನ್ ಹೇಳ್ತೀರಾ, ಅಕಾಡೆಮಿಕಲ್ಲಿ ಏನ್ ಕಷ್ಟಪಟ್ಟು ಒಂದು ಸಾಧನೆ ಅಂತ ಹೇಳ್ತೀರಾ, ಡಿಗ್ರಿ ತಗೊಂಡಿರ್ತೀವಿ, ಅದನ್ನ ಖಂಡಿತ ಬಿಟ್ಟಿಲ್ಲ. ಅದಿದೆ, ಬಟ್ ಅದಕ್ಕಿಂತ ಹೆಚ್ಚು ಒಲವು ಏನ್ ಹೇಳ್ತೀರಾ ನೀವು, ಪ್ರೀತಿ, ಪ್ಯಾಷನ್ ಸಂಗೀತದೆಡೆಗೆ. ಹೀಗಾಗಿ ಸುಮಾರು 15 ವರ್ಷಗಳಿಂದ ನೀವು ಸಂಗೀತದಲ್ಲಿ ಇನ್ವಾಲ್ವ್ ಆಗ್ಕೊಂಡು, ಅಂದ್ರೆ ಬಟ್ ಆಸ್ ಅ ಪ್ಲೇಬ್ಯಾಕ್ ಸಿಂಗರ್, ಸಿನಿ ಪ್ಲೇಬ್ಯಾಕ್ ಸಿಂಗಿಂಗ್ 2000. ಓಕೆ, ಸೊ ಅದನ್ನ ನೋಡಿದ್ರೆ 15 ಆಯ್ತು ಅಲ್ವಾ. ಸೊ ಶಮಿತಾ, ನಾವು ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಾನು ಇತ್ತೀಚೆಗೆ ಕೇಳಿರುವಂಥ ಒಂದು ತುಂಬ ಖುಷಿ ಸುದ್ದಿ, ಒಳ್ಳೆ ಸುದ್ದಿ ಅಂದರೆ ನೀವು ಸಂಗೀತ ನಿರ್ದೇಶಕರಾಗಲು ಹೊರಟಿದ್ದೀರಾ, ಅದು ಕ್ರ್ಯಾಕ್ ಅನ್ನೋ ಸಿನಿಮಾದ ಮೂಲಕ. ಸೊ ಇದ್ರ ಬಗ್ಗೆ ಹೇಳಿ, ಯಾಕೆ ನಿಮಗೆ ಸಂಗೀತ ನಿರ್ದೇಶನ ಮಾಡಬೇಕನ್ನಿಸ್ತು? ಇಲ್ಲ, ಪ್ರತಿಯೊಬ್ಬ ಗಾಯಕ ಅಥವಾ ಗಾಯಕಿಗೆ ಒಂದಲ್ಲ ಒಂದಿನ ಸಂಗೀತ ನಿರ್ದೇಶನ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಪರ್ಟಿಕ್ಯುಲರ್ ಸಿನಿಮಾ ಅಂತ ಏನೂ ಇರಲ್ಲ, ಬಟ್ ಡೈರೆಕ್ಷನ್ ಮಾಡಬೇಕಂತಿರುತ್ತೆ. ಇದು ಇತ್ತು, ಬಟ್ ನಾನಾಗಿ ಯಾವುದನ್ನು ಮಾಡಬೇಕು ಅಂತ ಹೊರಟಿದ್ದಲ್ಲ. ಮೊದಲಿಗೆ ಬರ್ಗು ರಾಮಚಂದ್ರಪ್ಪ ಅವರು ಅವಕಾಶ ಕೊಟ್ಟಿದ್ದು ಬೆಕ್ಕು ಸಿನಿಮಾಗೆ, ಅದೊಂದು ಆರ್ಟ್ ಫಿಲ್ಮ್. ಅದಾದ್ಮೇಲೆ ಒಂದು ಕೊಡವ ಸಿನಿಮಾದು ಅದು ಎರಡು ಸಿನಿಮಾ ಮಾಡಿದೆ. ಬಟ್ ನೀವು ಹೇಳ್ದಂಗೆ ಕಮರ್ಷಿಯಲ್ ಅಂತ ಏನಿದೆ ಅಲ್ಲ, ಆ ಒಂದು ವಿಭಾಗದಲ್ಲಿ ಪ್ರಥಮ ಪ್ರಯತ್ನ. ಸೊ ಹಾಗೆ ಅಂದ್ರೆ ಇಲ್ಲೂ ಕೂಡ ಹಿನ್ನೆಲೆ ಒಂದಷ್ಟು ಆಗಿದೆ ಕೆಲಸ, ಹಿನ್ನೆಲೆ ಕೆಲಸ. ಸೊ ಹೇಗೆ ಅನಿಸ್ತದೆ ಸಂಗೀತ ನಿರ್ದೇಶಕಿಯಾಗಿ ಒಂದು ಕಮರ್ಷಿಯಲ್ ಸಿನಿಮಾಗೆ? ಖುಷಿ ಅನ್ಸುತ್ತೆ, ಬಟ್ ನಾವು ಕಮರ್ಷಿಯಲ್ ಸಿನಿಮಾಗಳಲ್ಲೇ ಇದ್ದಿದ್ರಿಂದ ಈ ಎಲ್ಲ ಕೆಲಸಗಳೇನು ನಡೆದಿದೆ, ಸಂಗೀತ ಇರ್ಬೋದು, ಅಸಿಸ್ಟ್ ಮಾಡಿರೋದಿರ್ಬೋದು, ಅಥವಾ ಕೆಲವು ಸರಿ ನಾವೇ ಕೆಲವು ಹಾಡುಗಳನ್ನ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲದೆ ನಾವೇ ಮಿಕ್ಸ್ ಮಾಡಿ ಕೆಲವೊದೆಲ್ಲ ಒಂದಷ್ಟು ಆ್ಯಡಿಂಗ್ಸು ಈ ಥರದ್ದೆಲ್ಲ ಕೆಲಸಗಳು ಮುಂಚೆಯಿಂದ ನಡೀತಾ ಇದ್ದಿದ್ರಿಂದ ತುಂಬ ಹೊಸತು ಅಂತ ಏನು ಅನ್ನಿಸ್ತಿಲ್ಲ ಇದು ಈ ಕೆಲಸ. ಪ್ಲಸ್ ಇದಕ್ಕೆ ಮುಂಚೆ ಆಲ್ಬಮ್ಸ್ ಮಾಡಿದ್ದೆ, ಡಿವೋಷ್ನಲ್ ಬಹಳಷ್ಟು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೆ, ಹಾಗಾಗಿ ತುಂಬ ಡಿಫ್ರೆಂಟ್ ಅಂತ ಅನಿಸಿಲ್ಲ. ಆದರೆ ಅಫ್ಕೋರ್ಸ್ ಇದು ನೀವು ಹೇಳ್ದಂಗೆ ಕಷ್ಟ ಅಥವಾ ಒಂದು ಚಾಲೆಂಜಿಂಗ್ ಅಂತ ಏನಕ್ಕೆ ಅನ್ಸ್ಕೊಳುತ್ತೆ ಅಂದರೆ ಪ್ರತಿಯೊಂದು ಬೇರೆ. ಅಲ್ಲೇನಂದ್ರೆ ಸ್ವಲ್ಪ ನಮ್ತನ ಜಾಸ್ತಿ ಇರುತ್ತೆ, ನಾವೇ ಏನೋ ಮಾಡಕ್ ಹೋದಾಗ. ಇಲ್ಲಿ ಡೈರೆಕ್ಟರ್ಸ್ ಹೀಗೆ ಇರಬೇಕು, ಇದೇ ತರ ಸಂಗೀತ ನಿರ್ದೇಶನದಲ್ಲಿ ಸಿನಿಮಾದಲ್ಲಿ ಖಂಡಿತವಾಗ್ಲೂ. ಬಟ್ ಯು ಆರ್ ಎಂಜಾಯಿಂಗ್ ದಟ್ ಪ್ರೋಸೆಸ್? ತುಂಬಾ ಕ್ರ್ಯಾಕ್ ಅದೇ. ಆಕ್ಚುಲಿ ಇವರು ನಮ್ಮ ರಾಮನಾರಾಯಣ್ ಮಾಡುವಂತ ಸಿನಿಮಾಗಳು ಅಥವಾ ವಿನೋದ್ ಪ್ರಭಾಕರ್ ಮಾಡುವಂತ ಸಿನಿಮಾಗಳಂತೂ ಅಬ್ಸಲ್ಯೂಟ್ಲಿ ಕಮರ್ಷಿಯಲ್ ಆಗಿರ್ತವೆ. ಕರೆಕ್ಟ್, ಕರೆಕ್ಟ್. ಸೊ ಹೀಗಾಗಿ ನಿಮಗೆ ಆ ಧೂಳು ಎಬ್ಸೋದು, ಆ ಹೀರೋಯಿನ್ ಟಕ್ ಅಂದ ನಿಂತ ತಕ್ಷಣ ಆ ಧೂಳು ಬರೋದಿರ್ಬೋದು, ಆ ಸುಮೋಗಳು ಹಾರದಾಗ ಅಲ್ಲೇನು ಮ್ಯೂಸಿಕ್ ಕೊಡ್ಬೇಕು ಅದೆಲ್ಲ ಯೋಚನೆ ಮಾಡ್ತಾ ಇದೀರ ಅಂತ. ತುಂಬಾ ಅಂದ್ರೆ ಅದು ನಾನು ತುಂಬಾ ಇಷ್ಟಪಟ್ಟಂತ ಒಂದು ಮಾಧ್ಯಮ ಸಿನಿಮಾ. ಚಿಕ್ಕಂದಿನಿಂದ ಸಿನಿಮಾ ಒಂದು ಅಟ್ರಾಕ್ಷನ್ ಇತ್ತು ನನಗೆ. ಬಹುಶಃ ನಿಮಗೆ ಒಂದು ಏಜಲ್ಲಿ ಗೊತ್ತಾಗುತ್ತೆ ಇದೇನೋ ಸೆಳೆತ ಇದೆ ಅಂತ. ಸೊ ಆ ಥರ ಇದು ಯಾವಾಗಲೂ ಇತ್ತು. ಚಿಕ್ಕಲಿಂದ ಸಿನಿಮಾ ನೋಡ್ಕೊಂಬಂದರೆ ಅದು 3 ಗಂಟೆ ಇದ್ರೆ ನಾನು 6 ಗಂಟೆ ಅದನ್ನ ಕತೆ ಹೇಳ್ತಾ ಇರ್ತಿದ್ದಂತೆ. ನಮ್ಮಮ್ಮ ಈಗಲೂ ಹೇಳ್ತಾ ಇರ್ತಾರೆ. ಸೊ ಸಿನಿಮಾ ಒಂದು ಇತ್ತು ಒಳಗಡೆ. ಸೊ ಅದೇನು ಇವಾಗ ಅದು ಎಷ್ಟರ ಮಟ್ಟಿಗೆ ಒಳಗಡೆ ಇರುತ್ತೆ ಅದೆಲ್ಲ ಹೊರಗಡೆ ಬರ್ತದೆ. ಬಟ್ ಶಮಿತಾ ಅಂದ ತಕ್ಷಣ ನಮಗೆ ಹಾಡುಗಾರ್ತಿ ಶಮಿತಾನೇ ಫಸ್ಟ್ ನೆನಪಾಗೋದು. ಸೊ ಹೀಗಾಗಿ ಒಂದು ಹಾಡಿನ ಮೂಲಕ ನಿಮ್ಮ ಹಾಡಿನ ಪಯಣದ ಬಗ್ಗೆ ಮಾತಾಡೋಣ. ಯಾವ ಹಾಡು ಹಾಡ್ಬೋದು ನೀವು ನಮಗೋಸ್ಕರ?
ಯಾವುದಾದ್ರೂ ಸರಿ, ಬಟ್ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಬಟ್ ಕೆಲವರಿಗೆ ಗೊತ್ತಿಲ್ಲ. ನನ್ನ ಭಾವಗೀತೆಯಿಂದನೇ ಶುರು ಮಾಡಿದ್ದು ಅಂತ ಅಂದರೆ, ನಮ್ಮ ಮೊದಲ ಸಂಗೀತದ ಪಯಣ ಅಂತ ಏನಿದೆ ಅದು ಸುಗಮ್ ಸಂಗೀತದಿಂದನೇ ಶುರುವಾಗಿತ್ತು. ಫೋಕ್ ಮತ್ತು ಸುಗಮ್ ಸಂಗೀತ, ಅದಾದ ನಂತರ ಚಿತ್ರಗೀತೆಗಳು, ಚಿತ್ರದ ಹಿನ್ನೆಲೆ ಗಾಯನ, ನಂತರ ಮ್ಯೂಸಿಕ್, ಈ ಥರದ್ದೊಂದು ಬೆಳವಣಿಗೆ. ಸೊ ಮೊದಲಿಗೆ ಒಂದೆರಡು ಸಾಲು ಕುವೆಂಪು ಅವ್ರದ್ದು ಹಾಡಕ್ಕೆ ಇಷ್ಟಪಡ್ತೀನಿ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು, ಮನವು ನಿನ್ನದು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು, ಮನವು ನಿನ್ನದು. ಮಾರ್ವೆಲಸ್, ಅದ್ಭುತ. ಈ ಹಾಡನ್ನು ನಾವು ಬೇರೆ ಹಾಡುಗಾರ ಹಾಡಿದ್ದು ಕೇಳಿದ್ದೀವಿ, ನೀವು ಹಾಡಿದಾಗ ಅದು ಬೇರೆ ಥರ ಅನ್ನಿಸ್ತು ನನಗೆ, ಅಲ್ವಾ? ಅಂದರೆ ಅದರಲ್ಲಿ ದಾಟಿ ಅದು ಟ್ಯೂನ್ ಕೂಡ ಕಂಪೋಸ್ ಮಾಡಿದ್ದೆ ನೀವು ಇದನ್ನು? ಇಲ್ಲ ಇಲ್ಲ, ಇದು ಮೈಸೂರು ಆನಂದ್ ಸ್ವಾಮಿ ಅವ್ರದ್ದೇ. ಬಟ್ ಅದೇ ಪ್ರತಿಯೊಬ್ಬ ಗಾಯಕ ಗಾಯಕಿಯನ್ನು ಆ ಸಾಂಗ್ನ ಹೆಂಗೆ ಅರ್ಥೈಸ್ಕೊಳ್ತಾರೆ, ಹೆಂಗೆ ಹಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಬೇರೆ ಆಗುತ್ತೆ. ಇದು ಪರ್ಟಿಕ್ಯುಲರ್ಲಿ ಈ ಸಾಂಗಲ್ಲಿ ನೀವೇನಾದ್ರು ಆ ಸಬ್ಜೆಕ್ಟಿಗೆ ಹಾಕ್ಬೋದು. ಸಬ್ಜೆಕ್ಟ್ ನೀನು ಅನ್ನೋದೇನಿದೆಲ್ಲ ಅದು ಏನು ಬೇಕಾದ್ರೆ ಹಾಕ್ಬೋದು. ಗೆಳೆಯ ಆಗ್ಬೋದು, ಗಂಡ ಆಗ್ಬೋದು, ದೇವರಾಗ್ಬೋದು, ಕನ್ನಡ ಆಗ್ಬೋದು, ನಮ್ಮ ನಾಡಾಗ್ಬೋದು, ದೇಶ ಆಗ್ಬೋದು, ಏನು ಬೇಕಾದರೂ ಹಾಕ್ಕೊಂಡ್ರು ಅದಕ್ಕೆ ಕರೆಕ್ಟಾಗಿ ಅದು ಮೀನಿಂಗ್ ಅದು ಅಲ್ಲಿ ಕೂರುತ್ತೆ. ಆ ಥರದ ಒಂದು ಗೀತೆ ಇದು. ಸೊ ಹಂಗಾಗಿ ತುಂಬ ಇಷ್ಟ. ವೆರಿ ನೈಸ್. ಸೊ ನಾವು ಅದ್ಭುತವಾದ ಒಂದು ಹಾಡಿನ ಮೂಲಕ ಈ ಕಾರ್ಯಕ್ರಮ ಶುರು ಮಾಡಿದ್ವಿ. ಫಸ್ಟ್ ಸೆಗ್ಮೆಂಟ್ ಎಷ್ಟು ಬೇಗ ಮುಗಿದೋಯ್ತು. ಸೊ ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋ ಸಮಯ. ಬ್ರೇಕ್ನ ನಂತರ ಅವರ ಒಂದಷ್ಟು ಅದ್ಭುತವಾದ ಸಿನಿಮಾ ಹಾಡುಗಳಿದೆ, ಜೊತೆಗೆ ಅವರು ರಾಜ್ಕುಮಾರ್ ಅವ್ರ ಜೊತೆಗೆ ಕೂಡ ಹಾಡಿದ್ದಾರೆ. ಅವರು ಹಾಡಿದಿರೋ ಭಾಷೆಗಳಿಲ್ಲ, ಎಲ್ಲ ಭಾಷೆಗಳಲ್ಲೂ ಹಾಡಿದ್ದೀರಿ. ಸೊ ಅದೆಲ್ಲದ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಅಂತ ನಾವು ಅಂದ್ಕೊಂಡ್ರು ಕೂಡ ಸುಮಾರಷ್ಟು ಅವ್ರದ್ದು ಆಯಾಮಗಳಿದೆ ಅವರ ಪರ್ಸನಾಲಿಟಿಗೆ. ನೀವು ಡ್ಯಾನ್ಸ್ ಕೂಡ ಮಾಡ್ತೀರಾ, ಆಮೇಲೆ ಹಾಡು ಕೂಡ ಹಾಡ್ತೀರಾ, ಮ್ಯೂಸಿಕ್ ಕೂಡ ಮಾಡ್ತೀರಾ, ಜೊತೆಗೆ ಹಲ್ಲು ಬೇರೆ ನೋಡ್ತೀರಾ. ಇಲ್ಲ, ಇದು ಏನು ಹೇಳ್ತೀರಾ, ಕೆಲವು ಸರಿ ಕೆಲವು ಹುಚ್ಚುತನಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ವ್ಯಕ್ತಿಗೆ. ಆ ಥರ ಸ್ವಲ್ಪ ಕ್ಯಾರೆಕ್ಟರ್ ನಂದು. ಚಿಕ್ಕನಲ್ಲೂ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ನೋಡಿದ್ರೆ ಇಂಜಿನಿಯರ್ ಆಗಬೇಕು ಅನಿಸ್ತಿತ್ತು, ಪೈಲಟ್ ನೋಡಿದ್ರೆ ಪೈಲಟ್, ಇನ್ಸ್ಪೆಕ್ಟರ್ ನೋಡಿದ್ರೆ ಇನ್ಸ್ಪೆಕ್ಟರ್. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಸು ನನಗೆ ತುಂಬ ಎಳಿತಾ ಇತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ. ಬಟ್ ಫೈನಲಿ ಡಾಕ್ಟರ್ ಅನ್ನೋದು ಆಗಲೇಬೇಕು ಅಂತಿದ್ದಿತ್ತು. ಅದಾದ ನಂತರ ಇವೆಲ್ಲ ಒಂಥರ ಸ್ವೀಟ್ ಆಕ್ಸಿಡೆಂಟ್ಸ್ ಅಷ್ಟೇ ಲೈಫಲ್ಲಿ ನಡೆದಿರೋದು. ಬಟ್ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರಿ ನೀವು. ಚೆನ್ನಾಗಿ ಮಾಡಿದೆ ಅಂತ ಜನ ಹೇಳ್ತಿದ್ದಾರೆ, ಬಟ್ ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡಿದ್ದಷ್ಟೇ, ಅದೊಂದು ಎಕ್ಸ್ಪೆರಿಮೆಂಟ್ ಇತ್ತು ಅಷ್ಟೇ ನನ್ನ ಲೈಫಲ್ಲಿ. ಕಲಿಬೇಕಂತ ತುಂಬ ಆಸೆ ಇತ್ತು, ಕಲಿಯೋಕ್ಕಾಗಿರಲಿಲ್ಲ. ಅದೊಂದು ಅವಕಾಶ ಬಂದಾಗ ಇನ್ಫ್ಯಾಕ್ಟ್ ನಾನು ಫಸ್ಟು ಭಯ ಪಟ್ಟಿದ್ದೆ, ಯಾಕಂದರೆ ನಾನು ಕಾಲೇಜಲ್ಲಿ ಈ ಥರ ನಿಮ್ಗೆ ಗೊತ್ತಲ್ಲ ಎಲ್ಲ ಕಾಲೇಜ್ ಆ ಥರದ್ರಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ಬಿಟ್ರೆ ಕಲಿತೂ ಇರಲಿಲ್ಲ ನಾನು. ತುಂಬ ಭಯ ಇತ್ತು, ಅಲ್ಲಿ ಹೋಗಿ ಇರೋ ಹೆಸರು ಕೆಡಿಸ್ಕೊಂಬಿಟ್ರೆ ಅಂತ ಎಲ್ಲ ಹೆದರಿಸ್ತಾ ಇದ್ರು. ನನ್ನ ಹಸ್ಬೆಂಡ್ ಇನ್ಫ್ಯಾಕ್ಟ್ ಅದಕ್ಕೆ ಫೋರ್ಸ್ಫುಲ್ಲಿ ಕಳಿಸಿದ್ದು, ಇಲ್ಲ ನೀನು ಕಲಿಬೇಕು ಅಂತಿದ್ದೆ ಅಲ್ಲ, ಇದೊಂದು ಆಪರ್ಚುನಿಟಿ, ಹೋಗಿ ಕಲಿ ಅಂತ ಕಲಿಯೋಣ ಅಂತ ಹೋಗಿತ್ತು. ಸೊ ಕಲಿತು ಪ್ರೂವ್ ಮಾಡಿದ್ರಿ ಎನಿವೇ. ಸೊ ಬಟ್ ನನಗೆ ಒಂದಷ್ಟು ನಿಮಗೆ ಅಂದರೆ ಈ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ನೀವು ಡಿವೋಷ್ನಲ್ ಹಾಡು ಹಾಡಿದ್ರಲ್ವಾ, ಯಾವ ಹಾಡು ಹಾಡಿದ್ದು ನೀವು? ಅದು ಮುತ್ತೆತ್ತರಾಯ ಅಂದ್ಬಿಟ್ಟು ಅವರು ಅಪಹರಣ ಆಗೋಕ್ಕೆ ಒಂದು ತಿಂಗಳು ಮುಂಚೆ ಮಾಡಿತ್ತು. ಅದು ಬಹುಶಃ ಅದೇ ಕೊನೆ ಆಲ್ಬಮ್ ಆಯಿತು ಅವ್ರದ್ದು ಡಿವೋಷ್ನಲ್. ಬಂದಮೇಲೆ ಅವ್ರು ಯಾವುದೂ ಹಾಡಲಿಲ್ಲ ಅಂದ್ಕೊಳ್ತೀನಿ, ನಂಗೆ ಗೊತ್ತಿರೋ ಹಾಗೆ. ಅದೊಬ್ಬರು ಡಾಕ್ಟರ್ ಶಿವಲಿಂಗಯ್ಯ ಅಂದ್ಬಿಟ್ಟು ನಮ್ಮ ಪ್ರೊಫೆಸರ್, ಅವರೇ ಬರೆದು ಮಾಡಿದ್ದು. ಅದರಲ್ಲಿ 8 ಗೀತೆಗಳಿದೆ, ಇಲ್ಲ ಸಾರಿ 10 ಗೀತೆಗಳು, 8 ಡಾಕ್ಟರ್ ರಾಜ್ ಅವ್ರು ಹಾಡಿದ್ದಾರೆ, 2 ಮಂಜುಳಾ ಗುರುರಾಜ್ ಮತ್ತು ನಾನು ಅವ್ರ ಜೊತೆ ಹಾಡಿದ್ರೆ. ನೀವು ಓಕೆ, ಹೇಗಿತ್ತು ಆ ಅನುಭವ? ಅಮೇಝಿಂಗ್, ಅದು ಹೇಳ್ಕೊಳಕ್ಕಾಗಲ್ಲ, ಅನುಭವಕ್ಕೆ ಮಾತ್ರ ಸಿಗುತ್ತೆ ಅಂತಾರಲ್ಲ ಆ ಥರದ್ದು. ಆಮೇಲೆ ಅವರು ಹೊಗಳಿದ್ದಿರ್ಬೋದು, ತುಂಬ ಚೆನ್ನಾಗಿ ಹಾಡ್ತೀರಾ, ನಿಮ್ಮ ಸರಸ್ವತಿ ಒಲ್ದಿದ್ದಾಳೆ. ಆಮೇಲೆ ಅವಾಗ ಓದ್ತಾ ಇದ್ದೆ ನಾನು, ಹಾಗಾಗಿ ಇವರು ಡೆಂಟಲ್ ಮಾಡ್ತಾ ಇದ್ದಾರೆ ಅಂದಾಗ ಅದೊಂದು ಅವ್ರಿಗೆ ಅಂದರೆ ಅವ್ರೆಲ್ಲದನ್ನು ಹೌದಾ ಅಂತ. ಹೌದಾ,
ಟ್ರೂ ಆಗ್ತಾ ಇದ್ದೀರಾ ಅಂತ ಆ ಕೇಳೋ ಒಂದು ಮಗು ನಿಮ್ಮನ್ನ ಕೇಳೋ ತರ ಇರುತ್ತೆ. ಆಮೇಲೆ ಅವ್ರ ಪಕ್ಕ ಕೂತ್ಕೊಂಡಿದ್ದು ಸುಮಾರು ಟ್ಯೂನ್ ನಾನೇ ಟ್ರ್ಯಾಕ್ ಹಾಡಿದ್ದೆ, ಎಲ್ಲ ಹಾಡುಗಳನ್ನು ನಾನೇ ಹಾಡಿದ್ದೆ. ಹಾಗಾಗಿ ಆ ಹಾಡನ್ನೆಲ್ಲ ಅವರು ರೆಕಾರ್ಡ್ ಮಾಡಿ ಮನೆಯಲ್ಲಿ ತುಂಬ ಕೇಳಿ ಕಲಿತು ಅಲ್ಲಿ ಬಂದಿದ್ದು. ಹಾಗಾಗಿ ಅಷ್ಟು ಒಂದು ಸುಮಾರು ಒಂದು 15 ದಿನ ನನ್ನ ಹಾಡುಗಳನ್ನ ಕೇಳಿದಾರ ಅವ್ರು ನನ್ನ ಹಾಡಿದ್ದನ್ನು. ಅದೊಂದು ನನ್ನ ಖುಷಿ ಇತ್ತು. ಸೊ ಅಲ್ಲಿ ಬಂದಾಗ ರೆಕಾರ್ಡಿಂಗ್ನಲ್ಲಿ ಎಷ್ಟು ಚೆನ್ನಾಗಿ ಹಾಡಿದೆ ಈ ಮಗು, ಎಲ್ಲಿ ಕರೀರಿ ಅಂತ ನಾನು ಅಲ್ಲೇ ಇದೆ ಇಲ್ಲೇ ಇದ್ದೀನಿ ತುಂಬ ಖುಷಿಪಟ್ರು. ಅಂದರೆ ನಾವೇನು ಅಲ್ಲ, ಆದರೆ ಆಲ್ಬಮ್ನ ಯಾವ್ದಾದ್ರು ಹಾಡು ನೆನಪಿದೆಯಾ? ಹಾಡು ಅಷ್ಟೊಂದು ನೆನಪಿಲ್ಲ. ಅಂದರೆ ಎಲ್ಲ ಮುತ್ತೈತ್ರಾಯ ಹನುಮಂತರಾಯನ ಬಗ್ಗೆನೇ ಇತ್ತು ಕರೆಕ್ಟಾಗಿ, ನನಗೆ ಅಷ್ಟು ಹಾಡುಗಳು ಜ್ಞಾಪಕ ಇಲ್ಲ. ಓಕೆ, ಈಗ ನಿಮ್ಮ ಸೂಪರ್ ಹಿಟ್ ಹಾಡು ಪ್ರಶಸ್ತಿ ಬಂದಿರೋ ಒಂದು ನಿಮಗೆ ಹಾಡು ಅಂದರೆ ಬಿರುಗಾಳಿ ಸಿನಿಮಾ ಅಂತಲ್ವಾ, ಇದು ಜಯಂತ್ ಅವ್ರು ಬರೆದಿರುವಂಥ ಕಾಯ್ಕಿನಿ ಅರ್ಜುನ್ ಚನ್ನ. ಆ ಹಾಡು ಹಾಡಬೇಕಾದ್ರೆ ಇದು ಇಷ್ಟೊಂದೆಲ್ಲ ಅನಿಸುತ್ತಾ ಏನಿಲ್ಲ? ಖಂಡಿತ ಇಲ್ಲ, ಚೆನ್ನಾಗಿದೆ ಅಂತ ಅನಿಸಿತ್ತು. ಅಂದರೆ ರೆಹಮಾನ್ ಸ್ಟೈಲಲ್ಲಿ ಇದೆ, ಒಂಥರ ಬೇರೆ ಥರ ಇದೆ ಅಂತ ಅನಿಸಿತ್ತು. ಅರ್ಜುನ್ ಅವ್ರಿಗೂ ಹೇಳಿದ್ದೆ ನಾನು, ತುಂಬ ಡಿಫ್ರೆಂಟ್ ಆಗಿದೆ ಯಾಕೆಂದರೆ ಅವ್ರು ಟೇಕಿಂಗ್ಸ್ ಬೇರೆ ಥರ ತೊಗೊಂಡಿದ್ರು. ಬೇರೆ ಸಂಗತಿಗಳ್ಬೇಡ, ಸಿಂಪಲ್ ಇರಬೇಕು, ಸ್ಟ್ರೈಟ್ ನೋಟ್ ಇರಬೇಕು, ಲಾಂಗ್ ನೋಟ್ಸ್. ಟೇಕಿಂಗ್ ಅಂದ್ರೆ ಏನು ಅದು? ಹಾಗಂದ್ರೆ ನಾವು ಹಾಡಬೇಕಾದ್ರೆ ನಮ್ಗೆ ಇಷ್ಟ ಬಂದಂಗೆ ಕೆಲವು ಸರಿ ಏನೋ ಸ ಅಂದರೆ ಸ ಅಂತೇನೋ ಹಾಡ್ತೀವಿ ಅಂದ್ಕೊಳ್ಳಿ, ಅದು ಬೇಡ, ಅದು ಬೇಡ ಅಂತ ಹೇಳಿದ್ರು. ಸ್ಟ್ರೈಟ್ ನೋಟ್ಸ್ ಇರಬೇಕು, ಬರೀ ನಿಮ್ಮ ಏನು ಎಮೋಷನ್ಸ್ ಅಷ್ಟೇ ಬರಬೇಕು, ಅದರಲ್ಲಿ ಜೀವ ತುಂಬಬೇಕಾಗಿರೋದು ಬರೀ ಭಾವನೆಗಳಿಗಷ್ಟೇ ಅಂತ. ಆ ಥರ ಹಾಡಿದ ಹಾಡೋದು ಅನಿಸೇ ಇರಲಿಲ್ಲ. ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೂ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ ಚೂರಾದೆ ಒಂದೇ ಭೇಟಿಗೆ. ತುಂಬ ಚೆನ್ನಾಗಿದೆ ಹಾಡು, ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ ನೀವು. ಥ್ಯಾಂಕ್ ಯು, ಇಟ್ಸ್ ರಿಯಲಿ ನೈಸ್. ಸೊ ಅದ ನಿಮ್ಮ ಜರ್ನಿಯಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ನೀವು ಹಾಡಿದಿರಿ, ಅದು ಹೆಂಗೆ ಅಷ್ಟೊಂದು ಭಾಷೆಗಳಲ್ಲಿ ಹಾಡಕ್ಕೆ ಸಾಧ್ಯ ಆಯಿತು? ಇದು ಬಹುಶಃ ತುಳು, ಕೊಂಕಣಿಯನ್, ಲಂಬಾಣಿ, ತಮಿಳು, ತೆಲುಗು, ಹಿಂದಿ, ಹೌದು, ಗುಜರಾತಿ, ಬಹಳಷ್ಟು ಮರಾಠಿ ಎಲ್ಲ ಹಾಡಿದ್ವಿ. ಇದು ಕಾರಣ ಬಂದು ನಾವಿದ್ದಂಥ ಅಥವಾ ನಾವು ಶುರು ಮಾಡಿದಂಥ ಕಾಲ. ಪ್ಲೇಬ್ಯಾಕ್ ಸಿಂಗಿಂಗ್ ಇವಾಗ ಏನು ನಡೀತಾ ಇದೆ ಅಷ್ಟು ಅವಕಾಶಗಳು ಈಗಿನ ಗಾಯಕರಿಗೆ ಸಿಗಲ್ಲ. ಯಾಕೆಂದರೆ ಅವಾಗ ಬೇಸಿಕ್ ರೆಕಾರ್ಡಿಂಗ್ಸ್ ಅಂತ ನಾವೇನು ಹೇಳ್ತಿದ್ವಿ, ಕ್ಯಾಸೆಟ್ ಪ್ರಪಂಚ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ದಿನಕ್ಕೆ ನಾವು 12-15 ಬೇರೆ ಬೇರೆ ಹಾಡುಗಳನ್ನ ಹಾಡ್ತಾ ಇದ್ವಿ, ಬೇರೆ ಭಾಷೆಯದು, ಬೇರೆದೇ ರೀತಿಯದ್ದು, ಎಲ್ಲ ಬೇರೆ 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 ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಇಲ್ಲಿ ತುಂಬ ಕಲಿಯಕ್ಕೆ ಸಿಕ್ತು, ಬೇರೆ ಭಾಷೆಗಳು ನೀವು ಹೇಳಿದಾಗೆ ಎಲ್ಲ ಥರ ಭಾಷೆಗಳು, ಮತ್ತು ಡಿವೋಷ್ನಲ್ ಪ್ರೇಮದ್ದು, ಫೋಕ್ ಇರ್ಬೋದು, ಟಪ್ಪಾಂಗುಚ್ಚಿ ಇರ್ಬೋದು, ಎಲ್ಲ ವೆರೈಟೀಸ್ ಹಾಡೋಕ್ಕೆ ನಮ್ಗೆ ಸಿಕ್ಕಿದ್ದು ಬೇಸಿಕ್ ರೆಕಾರ್ಡಿಂಗ್ಸಲ್ಲಿ. ಸೊ ಆ ಒಂದು ತಳಪಾಯ ಏನು ಅದಕ್ಕೆ ನಾನು ಬಹುಶಃ ಲಕ್ಕಿ ಅಂತ ಅನ್ಕೊಳ್ತೀನಿ. ಬಟ್ ಯಾವ್ದು ನಿಮಗೆ ತುಂಬ ಈಸಿ ಅನಿಸ್ತು ಅಥವಾ ಯಾವ್ದು ಡಿಫಿಕಲ್ಟ್ ಅನಿಸ್ತು ನಿಮಗೆ ಭಾಷೆನಲ್ಲಿ? ಭಾಷೆನಲ್ಲಿ ಸ್ವಲ್ಪ ಇರೋದ್ರಲ್ಲಿ ಮಲಯಾಳಂ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಯಾಕೆಂದ್ರೆ ಎಲ್ಲ ನೇಸಲ್ ಪ್ರಯೋಗಗಳು ಜಾಸ್ತಿ. ನಾನು ಮೂರು ಬರುತ್ತೆ, ನಾನಲ್ಲೇ ನಾಲ್ಗೆ ನಾ ಮಧ್ಯ ಮಾಡಿದ್ರೆ ನ ಆಗತ್ತೆ, ನ ಮುಂದೆ ಹಿಂದೆ ನಾವು ಜ್ಞ ಹೇಳ್ತೀವಲ್ಲ ಆ ಥರ ಙ ಈ ಥರ ಬರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಪ್ಲಸ್ ಸ್ವಲ್ಪ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಏನಿದೆ ಹಿಂದಿನಲ್ಲಿ ಬರ್ಕೋತೀವಿ, ಸ್ವಲ್ಪ ಅದಕ್ಕೆ ಹತ್ತಿರ ಇರುತ್ತೆ. ಸೌತ್ ಎಲ್ಲ ಕನ್ನಡದ್ದೇ, ಕನ್ನಡದಲ್ಲೇ ಬರ್ಕೊಂಡು ಹಾಡೋದು. ಸೊ ಶಮಿತಾ, ನೀವು ಇನ್ನಷ್ಟು ನಮ್ಮ ಜೊತೆಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಮಿಲನೋತ್ಸವ ನಿಮ್ಮ ಒಂದು ಆಲ್ಬಮ್, ಅದ್ರ ಬಗ್ಗೆ ಆ ಹಾಡುಗಳನ್ನ ಕೂಡ ನಾವು ಕೇಳ್ತೀವಿ ನಿಮ್ಮ ಮೂಲಕ, ಯಾಕೆಂದರೆ ಕೆ ಎಸ್ ನಿಸಾರ್ ಅಹಮದ್ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಕವಿ. ಸೊ ಕಥಾನಾಯಕ ಕಾರ್ಯಕ್ರಮ ಮುಂದುವರ್ಸೋಣ, ಚಿಕ್ಕದೊಂದು ಬ್ರೇಕ್ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರು. ಶಮಿತಾ, ಯಾವ ಹಾಡಿಂದ ಶುರು ಮಾಡ್ತಾ ಇದೀವಿ ನಾವೀಗ? ಪ್ರೇಮ ನಮಃ ಆಲ್ಬಮ್ ಮಾಡಿದ್ವಿ, ನೀವು ಆಲ್ಬಮ್ ಹೇಳಿದ್ರೆ ಫಸ್ಟ್ ಕನ್ನಡದಲ್ಲಿ ಫಾರಿನಲ್ಲಿ ಶೂಟ್ ಆದಂತ ಒಂದು ವಿಡಿಯೋ ಆಲ್ಬಮ್. ಸೊ ಅದೊಂದು ಪ್ರಯತ್ನ ಮಾಡಿದ್ವಿ. ಹಾ ಹೌದು, ನಾನೇ ಕಂಪೋಸ್ ಮಾಡಿದ್ದೆ, ನಾನೇ ಆಕ್ಟ್ ಮಾಡಿದ್ದೆ. ಸೊ US, ಆಸ್ಟ್ರೇಲಿಯಾ ಒಂದು ಮೂರು ಕಡೆ ಶೂಟ್ ಮಾಡಿದ್ವಿ ಕೂಡ. ಸೊ ಅದರದ್ದೊಂದು ಎರಡು ಸಾಲುಗಳು ಹಾಡ್ತೀನಿ. ಕವಿರಾಜ್ ಅವ್ರು ಬರ್ತಿರೋದು. ಹಾದಿಯಲ್ಲಿ ಹೋವೊಂದು ಕೇಳುತ್ತಿದೆ ಕೈ ಎಳೆದು, ಏತಕ್ಕೆ ನಾನಿಂಗೆ ಸೋತೆ ಅಂತ.
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅದು ನಮ್ಮೂರಿನಲ್ಲೇ ಶಿವಮೊಗ್ಗದಲ್ಲಿ ನಡೆದಂತ ಸಮ್ಮೇಳನ ಆಗ ಅವರನ್ನ ಹೋಗ್ಬಿಟ್ಟು ಕೇಳ್ಕೊಂಡೆ ಯಾಕಂದ್ರೆ ಅವಾಗ ಇನ್ನೂ ನಾನು ಏನು ಕಂಪೋಸಿಂಗ್ ಅಲ್ಲಿ ತುಂಬಾ ಕಮ್ಮಿ ಆ ತರದ ಏನು ದೊಡ್ಡ ದೊಡ್ಡ ಕೆಲಸ ಏನು ಮಾಡಿಲ್ಲ ಈಗಲೂ ಮಾಡಿಲ್ಲ ಬಟ್ ಏನು ಗೊತ್ತಿರಲಿಲ್ಲ ನಿಸಾರ್ ಅವರಿಗಂತೂ ನಿಜವಾಗ್ಲೂ ನಾನು ಹೇಗೆ ಮಾಡ್ತೀನೋ ಏನು ಏನು ಗೊತ್ತಿಲ್ಲ ಆದ್ರೆ ಪಾಪ ಅವರು ಇಡಿ ಪುಸ್ತಕನೇ ಕೊಟ್ಬಿಟ್ರು ನನಗೆ ತಗೊಂಡು ನೀನ್ ಆಯ್ಕೆ ಮಾಡ್ಕೊಮ್ಮ ಮಾಡು ಅಂತ ಸೊ ಆ ಒಂದು ಧೈರ್ಯ ಕೊಡ್ತಾರಲ್ಲ ಅದು ಯಾವಾಗ್ಲೂ ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಎಲ್ಲರಿಗೂ ಎಲ್ಲರಿಗೂ ಇರಬಹುದು ಬಟ್ ನಾನು ನೋಡಿದಾಗೆ ನಿಮಗೆ ಒಂಚೂರು ಯಾರಾದರೂ ಬೆಂತಟ್ಟೋರು ಸ್ವಲ್ಪ ತಳ್ಳೋರು ಪುಷ್ ಮಾಡೋರು ಸಿಕ್ತಾಗ ನೂರಾನೇ ಬಲ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ತರ ಆದಂತ ಒಂದು ಮಿಲನೋತ್ಸವ ಆಲ್ಬಮ್ ಅದನ್ನ ಅಲ್ಲೇ ನಾವು ರಿಲೀಸ್ ಮಾಡಿದ್ವಿ ಜಿ ಎಸ್ ಶಿವರುದ್ರಪ್ಪ ಅವರು ಸ್ಟೇಜ್ ಅಲ್ಲಿ ರಿಲೀಸ್ ಮಾಡಿದ್ರು ಅದು ಕೂಡ ಒಂಥರ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಮಿಲನೋತ್ಸವ ಹೇಳಿ ಒಂದು ಹಾಡು ಅದರದ್ದು ಸಿದ್ಧವಿದೆ ಬಾಯಾತ್ರಿ ಎದೆಯ ಬಟ್ಟಲು ನಿನಗೆ ರಾತ್ರಿ ಮಾತ್ರವ ನಿಲ್ಲಿ ಕಳೆದು ಹೋಗೋ ಅಗಣಿತ ವಸಂತಗಳವರೆಗೂ ಬರಿದಾದ ಬಗೆ ಕರೆಯುತ್ತಿದೆ ಸೆಳೆಯುತ್ತಿದೆ ಅಂದ್ರೆ ವಿರಹಿ ಒಬ್ಳು ವಿರಹಿ ಒಂದಿನಾದ್ರೂ ನನ್ನ ಪ್ರೀತಿ ಜೊತೆನಲ್ಲಿ ಇದ್ಬಿಟ್ಟು ಹೋಗು ನನ್ನ ಲೈಫ್ ಹೆಂಗಾಗಿದೆ ಅಂತಂದ್ರೆ ದಡ ಇದ್ದೀನಿ ಬಹಳಷ್ಟು ಅಲೆಗಳು ಬರ್ತಾ ಇದೆ ಆದ್ರೂ ನನಗೆ ಬಾಯಾರಿಕೆ ಇದೆ ಈ ತರದ ಎಲ್ಲ ಮೋಡ ಇದೆ ಎಲ್ಲ ಇದೆ ಆದ್ರೆ ಕುಣಿಯೋ ನವಿಲಿಲ್ಲ ಈ ತರದ ಒಂದು ವಿರಹಿ ವೇದನೆ ಇರೋದು ಅದರಲ್ಲಿ ಎಲ್ಲ ಬೇರೆ ಬೇರೆ ತರದ್ದು ಎಂಟು ಕವನಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ಅದರಲ್ಲಿ ಮೈಸೂರು ಅನಂತಸ್ವಾಮಿ ಅವ್ರ ಮದ್ವೆಗೋಸ್ಕರ ಇವರೊಂದು ಬರೆದ ಹಾಡು ಕೂಡ ತಂದು ತಗೊಂಡಿದೆ ಆಶ್ಚರ್ಯ ಅಂದ್ರೆ ಆ ಒಂದು ಗೀತನ ಯಾರು ಉಪಯೋಗಿಸ್ಕೊಂಡೇ ಇರಲಿಲ್ಲ ನಮ್ಮ ಮಿಲನೋತ್ಸವದಲ್ಲೇ ನಾವು ತಗೊಂಡಿದ್ದು ಸೊ ಈ ತರದ್ದು ಬಹಳಷ್ಟು ಏನ್ ಹೇಳ್ತೀರಾ ಭಾವಗೀತೆ ಇರ್ಬೋದು ಜನಪದ ಗೀತೆ ಇರ್ಬೋದು ಚಿತ್ರಗೀತೆ ಇರ್ಬೋದು ಸಾಹಿತ್ಯ ಮತ್ತೆ ಎಲ್ಲ ಸಾಹಿತಿಗಳ ಒಡನಾಟ ಬಹುಶಃ ಇವೆಲ್ಲ ನಮಗೆ ಲೈಫ್ನಲ್ಲಿ ಏನು ಹೇಳಿ ಬಹುಮುಖವನ್ನ ಪರಿಚಯ ಮಾಡ್ಕೊಳ್ತಾ ಹೋಗುತ್ತೆ ಶಮಿತ ಒಂದು ಪ್ರಶ್ನೆ ಈಗ ಹಿನ್ನೆಲೆ ಗಾಯನದ ಬಗ್ಗೆ ನೀವು ಹೇಳಿದ್ರಿ ಸ್ವಲ್ಪ ವರ್ಷಗಳಿಂದ ಹೇಗಿತ್ತು ಈಗ ಹೇಗಿದೆ ಅಂತ ಈಗ ನಾವು ಈ ಪರಭಾಷೆ ಸಿಂಗರ್ಸ್ ಬಗ್ಗೆ ಮಾತಾಡ್ತಿರ್ತೀವಿ ನೋಡಿ ನೀವೇ ಎಷ್ಟೋ ಪರಭಾಷೆಯಲ್ಲಿ ಹಾಡಿದ್ದೀರಾ ನೀವು ಕನ್ನಡ ಹಾಡು ಸಂಗೀತ ಕ್ಷೇತ್ರದ ವಿಶೇಷವಾಗಿ ಗಾಯಕರಿಗೆ ಸಂಬಂಧಪಟ್ಟಂಗೆ ಬರೋದಾದ್ರೆ ಕನ್ನಡದಲ್ಲಿ ಗಾಯಕರು ಕಡಿಮೆ ಅಂತ ಎಸ್ಪೆಷಲಿ ಮೇಲ್ ಗಾಯಕರ ಬಗ್ಗೆ ಅಂತೂ ತುಂಬಾ ಆ ಥರದ್ದು ಹೇಳ್ತಾರೆ ಗುಡ್ ಅದು ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಗಾಯಕರ ಕೊರತೆ ಇದೆ ಅನ್ನೋದನ್ನ ನಾನು ಖಂಡಿತ ಒಪ್ಪಲ್ಲ ಹಾಗೇನೆ ಇಲ್ಲಿರೋ ಗಾಯಕರಿಗೆ ಅವಕಾಶ ಸಿಕ್ತಿಲ್ಲ ಅನ್ನೋದನ್ನು ಒಪ್ಪಲ್ಲ ನಾನು ಎರಡೂ ಒಪ್ಪಲ್ಲ ಯಾಕೆಂದ್ರೆ ಅವಕಾಶವನ್ನ ಖಂಡಿತ ಕೊಡ್ತಿದ್ದಾರೆ ಈಗ ಜಾಸ್ತಿ ಕೊಡ್ತಿದ್ದಾರೆ ಹಾಗೆ ನೋಡಿದ್ರೆ ಬಿ ಆರ್ ಛಾಯಾ ಮಂಜುಳಾ ಗುರುರಾಜ್ ಅವರೆಲ್ಲ ಇದ್ದಾಗ ಹೆಚ್ಚುವರಿ ಸಿಗ್ತಾ ಇರಲಿಲ್ಲ ಹಂಗೆ ನೋಡಿದ್ರೆ ಜಾಸ್ತಿ ಅವಾಗ್ಲೂ ಹೊರಗಡೆಯಿಂದನೇ ಜಾನಕಿ ಅವ್ರು ಇರ್ಬೋದು ಪಿ ಸುಶೀಲಾ ಇರ್ಬೋದು ಪಿ ಬಿ ಎಸ್ ಇರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇರೋದು ಎಲ್ಲರೂ ಅಲ್ಲಿಂದನೇ ಬಂದು ಹಾಡ್ತಾ ಇದ್ದಿದ್ದು ಅದಕ್ಕಿಂತ ಜಾಸ್ತಿ ಇವಾಗ ಹಾಡ್ತಿದ್ದಾರೆ ನೀವೊಂದು ಆಲ್ಬಮ್ ನೋಡಿದ್ರೆ ಅಟ್ಲೀಸ್ಟ್ 50% ಕನ್ನಡದವ್ರು ಇಲ್ಲಿ ಅವ್ರು ಹಾಡ್ತಿದ್ದಾರೆ ಅವಕಾಶ ಕೊಡ್ತಿದ್ದಾರೆ ಅವಕಾಶವನ್ನು ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೊಳ್ತೀವಿ ಅಥವಾ ಬರೀ ಅದೇ ಒಂದು ದಿಕ್ಕಿನಲ್ಲೇ ಹೋಗ್ತಿದೀವಿ ಆ ಸಂಗೀತಕ್ಕೆ ನಾವೇನು ವಾಪಸ್ ಕೊಡ್ತೀವಿ ಇದನ್ನು ನಮ್ಮ ಗಾಯಕರು ಸ್ವಲ್ಪ ಯೋಚನೆ ಮಾಡಬೇಕು ಅಷ್ಟೀಗ ನೀವು ಮೈಕ್ ಯಾವಾಗಲೂ ಹಾಕೊಂಡ್ಬಿಟ್ಟಿರ್ತೀರ ನಿಮ್ಮ ಕೊರಳಲ್ಲಿ ಇದು ಹೇಗೆ ಅಂದ್ರೆ ಮೈಕ್ ಮತ್ತೆ ಹೆಡ್ ಫೋನ್ಸ್ ಮೈಕ್ ಮತ್ತೆ ಹೆಡ್ ಫೋನ್ ಅನ್ನೋದು ನಮ್ಮ ಜೀವನದ ಪಕ್ಕ ಮೈಕ್ ತರನೇ ಇದೆ ಪಕ್ಕ ಮೈಕ್ ಎಸ್ ಶಮಿತ ಇನ್ನೂ ಅಷ್ಟೊತ್ತು ಮಾತಾಡೋ ಆಸೆ ಇತ್ತು ಬಟ್ ಸಮಯದ ಅಭಾವ ಇನ್ನೊಂದ್ಸಲ ಬಂದಾಗ ಬರೀ ಹಾಡುಗಳದೇ ಕಾರ್ಯಕ್ರಮ ಮಾಡೋಣ ಖಂಡಿತ ಸೊ ನಿಮ್ಮ ಕ್ರ್ಯಾಕ್ ಸಿನಿಮಾಗೆ ತುಂಬಾ ಒಳ್ಳೆ ಯಶಸ್ಸು ಸಿಗಲಿ ಮತ್ತು ಒಬ್ಬ ಅದ್ಭುತ ಮ್ಯೂಸಿಕ್ ಸಂಗೀತ ನಿರ್ದೇಶಕ ನಿಮ್ಮ ಮೂಲಕ ಕನ್ನಡ ಚಿತ್ರರಂಗಕ್ಕೆ ದೊರಕಲಿ ಅಂತ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಖಂಡಿತ ಇದ್ರೆ ಒಳ್ಳೆದಾಗಲಿ ಥ್ಯಾಂಕ್ ಯು ಸೊ ಇದು ಡಾಕ್ಟರ್ ಶಮಿತಾ ಮಲ್ನಾಡ್ ಅವರೊಂದಿಗಿನ ಸಂದರ್ಶನ ಅವರು ಬೆಳೆದು ಬಂದ ರೀತಿ ಅವರ ಸಿನೆ ಪಯಣ ವಿಶೇಷವಾಗಿ ಸಂಗೀತದ ಪಯಣದ ಬಗ್ಗೆ ಮಾತಾಡಿದ್ವಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದು ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ